You know, uh, sabse pehle, uh, Hindi or English? Kana. Okay, that I'll do. Canada, my brother uh, will translate. Yeah, little, yeah. See, uh, pan India traveling now, so little confusion. No language. problem, sir. You just say, okay. I'll just uh, speak in kanada. See, uh, first of all, uh, I just want to say, few years back before lockdown, me and Yuvraj, a lot of people know. We were very close to Sir, Apu Sir, with his blessings only. Whenever I have come to do any Kannada film, I should specifically spend a lot of time. I unke a bahut of work guzarta But uh, Ragwinder Rajkumar Sir, uh, today morning only I had a word with him. His blessings are there. His family's entire family's blessings are there with us. And today I want to ಅಪ್ಪು ಸರ್ ಖಂಡಿತ ಯಾವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಲ್ಲಿ ಅವರು ಮಾಡಿರುವಂತಹ ಕೆಲಸದಲ್ಲಿ ಅವರು ನಮ್ಮ ಜೊತೆಗೆ ಜೀವಂತವಾಗಿದ್ದೇ ಇರ್ತಾರೆ ಸೊ ಇವತ್ತು ಕೂಡ ಅವರ ಬ್ಲೆಸಿಂಗ್ಸ್ ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಇದೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆನೂ ಕೂಡ ನೀವು ಮಾತಾಡಿದ್ರಿ ಅಂತ ಹೇಳಿದ್ರಿ ಎಸ್ ಥ್ಯಾಂಕ್ ಯು ಸೋ ಮಚ್ ಸೊ ವಿತ್ ದಾಟ್ ನಮ್ಮ ಡೈರೆಕ್ಟರ್ ಸರ್ಕಾರ మీడియా వాళ్ళకి అందరికీ సారీ నాకు కన్నడ రాదు ఏమి అనుకోవద్దండి నేను దేవు మగధీరా నుంచి ట్రావెల్ అవుతున్నా మగధీరా నుంచి ట్రా ట్రావెల్ అవుతా ఉన్నాం ఒక మంచి సినిమా చేయాలని వెయిట్ చేస్తూ వెయిట్ చేస్తూ ఇన్నాళ్ళకి ఇతరం కలిసి చేసాము చాలా బాగొచ్చింది సినిమా ఈ సినిమాని ఉమ్మాలి వాళ్ళు రిలీజ్ చేయడం చాలా హ్యాపీగా ఉంది మాకు కన్నడాలో తర్వాత రవి గారు चला ग्रेटर सांगे कद ब्रह्म सबसे पहले मैं ये कहना चाहता हूँ आप सब ने आर आर राजमोली सर की सारी फिल्में देखी है ये उनका को डायरेक्टर है इसकी पर्सनालिटी से मत जाओ पर्दे पे दिखाता है ये कौन है ओके థ్యాంక్స్ అండి యువరాజ్ గారు కూడా ఫుల్ మాకు సపోర్ట్ ఇచ్చారు పక్కన ఉండి చాలా హ్యాపీగా ఉందండి కెనడాలో డెఫినెట్ గా బాగా ఆడుతుంది అనుకుంటున్నాము థ్యాంక్ యూ థ్యాంక్ యూ సో మచ్ థ్యాంక్ యూ సో మచ్ నమ్మలో మాత ఇదే మూర్తి చిక్కదాదరు కీర్తి దొడదు అంత సో అపియరెన్స్ ఇన్ దీవోంట్ జడ్జ్ యూ సార్ వి నో వాట్ యువర్ టాలెంట్ ఇస్ ఓకే ఎస్ సో ఓకే ఎందుకు నమస్కారం ಇವತ್ತು ಈ ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ನಮ್ಮ ಇತಿಹಿಗಳೆಲ್ಲರೂ ಬಂದಿದ್ದೀರಾ ಭಾಳ ಸಂತೋಷ ಇವತ್ತು ಮೊದಲನೇದಾಗಿ ಏನು ನಮ್ಮ ಸಿನಿಮಾ ಅಹೋ ವಿಕ್ರಮಾರ್ಕ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಈ ಚಿತ್ರತಂಡದವರು ಎಲ್ಲರೂ ಸು ಇಲ್ಲಿ ಎಲ್ಲರೂ ಕೂಡ ಭಾಳ ಪಟ್ಟಿದ್ದಾರೆ ಭಾಳ ಶ್ರಮ ಇದೆ ಈ ಸಿನಿಮಾದಲ್ಲಿ ಇವತ್ತು ನಮ್ಮ ದೇವ್ ಗಿಲ್ ಸರ್ ಆಗಿರ್ಬೋದು ಸತತವಾಗಿ ಎರಡು ವರ್ಷ ಎರಡು ಎರಡೂವರೆ ವರ್ಷ ಕಷ್ಟಪಟ್ಟು ತೆಗ್ದಿರ್ತಕ್ಕಂಥ ಒಂದು ಸಿನಿಮಾ ಈ ದೇವಗಿಲ್ ಅವ್ರು ಹೆಂಗೆ ಅಂತಂದ್ರೆ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಎಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ ತಮಿಳ್ ತೆಲುಗು ಹಿಂದಿಯಲ್ಲಿ ಎಲ್ಲದರಲ್ಲೂ ಕೂಡ ಮಾಡಿದ್ದಾರೆ ಆ್ಯಕ್ಟಿಂಗು ಸೊ ಅವ್ರ ಓನ್ ಪ್ರೊಡಕ್ಷನಲ್ಲಿ ಇವತ್ತೆಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊಟ್ಟಿದ್ದೇವೆ ಆಮೇಲೆ ಕನ್ನಡಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ನಮ್ಮ ದೇವಗಿಲ್ ಅವರು ಮಾಡಿದ್ದಾರೆ ಆಮೇಲೆ ಪೇಟಾ ತ್ರಿಕೋಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಬಾಹುಬಲಿ ಆಮೇಲೆ ಮಗಧೀರ ಆಮೇಲೆ ರಾಜಮೌಳಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು ಅವರು ಮೇಡಮ್ ಹೇಳಿದಾಗೆ ಕೀರ್ತಿ ಚಿಕ್ಕದಿದ್ರು ಮೂರ್ತಿ ಹೇಳಿದ್ರಲ್ಲ ಅದು ಕೀರ್ತಿ ಚಿಕ್ಕದಿದ್ರು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳಿದ್ರಲ್ಲ ಸೊ ಆ ರೀತಿ ಅವರು ಆಮೇಲೆ ರವಿ ಬಸ್ರೂರ್ ಸರ್ ರವಿ ಬಸ್ರೂರ್ ಸರ್ ಯಾರು ಗೊತ್ತಿಲ್ಲ ಅವ್ರು ನೋಡ್ರೆ ಗೊತ್ತಾಗಲ್ಲ ಬಟ್ ಅವ್ರ ಹೆಸರು ಮಾತ್ರ ಫುಲ್ ಇಂಡಿಯಾ ಎಲ್ರಿಗೂ ಗೊತ್ತಾಗತ್ತೆ ರವಿ ಬಸ್ರೂರ್ ಅಂದ್ರೆ ಗೊತ್ತಾಗ್ಬಿಡುತ್ತೆ ಸೊ ಸಲಾರ್ ಮೂವಿ ಆಮೇಲೆ ಸಲಾರು ಕೆ ಜಿ ಎಫ್ ಮಾರ್ಟಿನ್ ಈ ತರ ನನ್ನ ಸ್ನೇಹಿತರ ಅಂತ ಧ್ರುವ ಸರ್ಜಾ ಅವ್ರ ಜೊತೆಲಿ ಮಾತಾಡಿದೆ ಒಂದು ವಿಡಿಯೋ ಮಾಡಿ ಕಳಿಸಿ ಸರ್ ಒಂದು ಬೆಸ್ಟ್ ವಿಶಸ್ ಮಾಡಿ ಕಳಿಸಿ ಅಂತ ಅವ್ರಿಗೆ ಹೇಳಿದೆ ರವಿ ಬಸ್ರೂರ್ ಸರ್ ಬರ್ತಾ ಇರೋದ್ರೆ ನಮ್ಮ ಡೈರೆಕ್ಟರ್ ಅಪ್ಪ ಅಂತ ಹೇಳ್ತಾ ಇದ್ರು ಸೊ ಅವರು ಬರಬೇಕಿತ್ತು ಬಟ್ ಅವ್ರು ಬಾಂಬೆಯಲ್ಲಿ ಪ್ರಮೋಷನ್ಸ್ ಅವ್ರ ಫಿಲಮ್ ಪ್ರಮೋಷನ್ಸಲ್ಲಿ ಅವರು ಆಗಿದ್ದಾರೆ ಸೊ ಇದೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಅತ್ಯಂತ ಒಳ್ಳೆ ಚಿತ್ರಗಳನ್ನು ಮಾಡಿರ್ತಕ್ಕಂಥ ನಮ್ಮ ದೇವಗಿಲ್ರವ್ರಿಗೆ ನಮ್ಮ ಕನ್ನಡಿಗ ನಮ್ಮ ಕನ್ನಡದ ಭಾಷೆ ಬಗ್ಗೆ ಅತ್ಯಂತ ಗೌರವ ಇದೆ ಮೊದಲನೇದಾಗಿ ಆಮೇಲೆ ಕೊನೆ ಬಾರಿ ಅವರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾಗೂ ಕೂಡ ನಮ್ಗೆ ಹೇಳ್ಕೊಳ್ಳಲಿಕ್ಕೆ ದುಃಖ ಬಟ್ ಆದರೂ ಕೂಡ ಹೇಳ್ಕೊಳ್ತೀವಿ ಅದು ಕೊನೆ ಬಾರಿ ಅಷ್ಟೇ ಆ ವರ್ಷ ಆ ಒಂದು ತಿಂಗಳಾದ ನಂತರ ಅವರು ತೀರೋಗ್ಬಿಟ್ರು ಪು ಪುನೀತ್ ಸರ್ ನಮ್ಮನೆಲ್ಲ ಆಗಲಿ ಹೊಟ್ಟೋದ್ರು ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ಒಂದ್ಸಲಿ ನಾನು ಮತ್ತು ದೇವ್ಗಿಲ್ರವರು ಮತ್ತು ನಮ್ಮ ವಿನೋಬ ನಗರಲ್ಲಿ ನಮ್ಮ ಲೀಡ್ರ್ ಜಾಕು ನಾವೆಲ್ಲ ಹೋಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬರ್ಡೇ ವಿಶ್ ಮಾಡ್ಬಿಟ್ಟು ಬಂದಿದ್ವಿ ಅವಾಗ ಸೊ ನಮಗೆ ಭಾಳ ಸಂತೋಷ ಆಯಿತು ಅವರು ಕೂಡ ಸಾಕಷ್ಟು ಬೆಂಬಲ ಪ್ರೋತ್ಸಾಹ ನಮ್ಮ ದೇವ್ಗಿಲ್ ಅವರು ನೀಡಿದ್ರು ಆಮೇಲೆ ನಾನು ಕೂಡ ಕೇಳ್ಕೊಂಡೆ ಸರ್ ನಿಮ್ಮ ಫಿಲಮಲ್ಲಿ ನಮ್ಮ ಅಕ್ಕನ ಮಗನಿಗೆ ಒಂದು ರೋಲ್ ಕೊಡಿ ಹಂಗೆ ನಮ್ಮ ದೇವಿಗಿಲ್ ಸರ್ಗೂ ಒಂದು ರೋಲ್ ಕೊಡಿ ಅಂತ ನಾನು ಕೂಡ ಅವ್ರು ರಿಕ್ವೆಸ್ಟ್ ಮಾಡಿದ್ದೆ ಸೊ ಇವತ್ತು ಅವ್ರು ನಮ್ಮ ಇಲ್ಲ ಆದರೆ ನಮ್ಮ ಮನಸ್ಸಲ್ಲಿ ಅವ್ರು ಯಾವತ್ತೂ ಬದುಕಿರ್ತಾರೆ ಅಂತ ನಾನು ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇವತ್ತು ಅಷ್ಟೇ ನಮ್ಮ ಮೂರು ವರ್ಷ ಥಿಯೇಟ್ರ್ ಎದುರುಗಡೆ ನೋಡಿದ್ರೆ ಅವ್ರದ್ದೊಂದು ಇದೆ ನೀವೆಲ್ಲರೂ ನೋಡಿರ್ಬೋದು ಜೊತೆ ಅವ್ರದೊಂದು ಪುತ್ಳಿ ಇದೆ ಸೊ ನಮ್ಗೆ ಅದೇನಂದರೆ ಹೆಮ್ಮೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಅವ್ರ ಪುತ್ಥಳಿಗಳು ಎಲ್ಲೇ ಸ್ಥಾಪನೆ ಮಾಡಿದ್ರು ಕೂಡ ಒಂದು ಹೆಮ್ಮೆ ನಮ್ಮ ಪುನೀತ್ ಅವ್ರದ್ದು ನಮ್ಮ ಅಪ್ಪು ಅವ್ರದ್ದು ಅವ್ರನ್ನ ನಾವು ಆ ಸ್ಟ್ಯಾಚ್ಯೂ ಹೋಗಿ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗೋ ಅವ್ರ ಸ್ಟ್ಯಾಚ್ಯೂ ನೋಡ್ಕೊಂಡು ಹೋದ್ರೆ ನಮ್ಗೆ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಗೆ ನಮ್ಮಲ್ಲೆಲ್ರಿಗೂ ಕೂಡ ಇದೆ ಯಾಕಂದ್ರೆ ನಿಜವಾಗ್ಲೂ ನಾವೇನೋ ಸುಮ್ಮನೆ ಒಬ್ರು ಆ್ಯಕ್ಟರು ಅವ್ರು ಇವತ್ತಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ಮಾತಾಡೋದಲ್ಲ ನಿಜವಾಗ್ಲೂ ಆಯಪ್ಪ ದೇವತಾ ಮನುಷ್ಯನೇ ನಿಜವಾಗ್ಲೂ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಇವತ್ತು ತಂದೆಗೆ ತಕ್ಕ ಮಗ ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಂಡಿರ್ತಕ್ಕಂಥವರು ತಂದೆನ ಮೀರಿಸಿದ ಮಗ ಅಂತ ಕೂಡ ಹೇಳ್ಬೋದು ತಪ್ಪಾಗಲ್ಲ ಅನ್ಸುತ್ತೆ ಅಷ್ಟೊಂದು ಅಭಿಮಾನಿಗಳನ್ನ ಹೊಂದ್ಕೊಂಡೋಗಿದ್ದಾರೆ ಅವನ್ನೆಲ್ಲ ನೋಡ್ರೆ ನಮಗೆ ಇನ್ಸ್ಪಿರೇಷನ್ ನಾವು ಅದರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅದು ರೀಚ್ ಆಗ್ತೀವ ಅಂತ ನಮಗೂ ಕೂಡ ಒಂದು ಅನ್ಸ್ತಾ ಇರುತ್ತೆ ಅವಾಗಲೂ ಸೊ ಈಗ ಫಿಲಮ್ ಬಗ್ಗೆ ಆದರೆ ಇಷ್ಟು ಇಷ್ಟೊತ್ತು ಮಾತಾಡಿದ್ದೀನಿ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಈ ಸಿನಿಮಾವನ್ನು ಎಲ್ಲರೂ ಬಂದು ನೋಡಿ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿ ಬೆಂಬಲವನ್ನು ನೀಡಿ ಇವತ್ತು ನಾನು ಮೊದಲನೇದಾಗಿ ನೀವು ಯಾರೋ ಹೇಳಿದ್ರು ಕನ್ನಡದಲ್ಲಿ ಮಾತಾಡಬೇಕು ಅಂತ ಕರೆಕ್ಟು ನಾನು ಇವ್ರಿಗೆ ಹೇಳಿದೆ ಬೇರೆ ಯಾವ ಭಾಷೆಯಲ್ಲೂ ಟೀಸರು ಸಾಂಗ್ ಎಲ್ಲ ಬಿಡಬೇಡಿ ದಯವಿಟ್ಟು ಕನ್ನಡಲ್ಲೇ ಇರಲಿ ಕನ್ನಡ ಟೀಸರು ಕನ್ನಡ ಸಾಂಗು ಬೇರೆ ಯಾವ ಭಾಷೆದು ಬೇಡ ಯಾಕಂದರೆ ಯಾವಾಗಲೂ ನಾನೇ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಸೊ ಅದರಿಂದ ಅದರಿಂದ ಯಾವ ಬೇರೆ ಭಾಷೆ ಬೇಡ ಯಾವ ಬೇರೆ ಭಾಷೆನೂ ಬೇಡ ಬೇರೆ ಭಾಷೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ರಿಲೀಸ್ ಮಾಡ್ಕೊಂಡು ಅಲ್ಲಲ್ಲಿ ಅಂದರೆ ಬೇರೆ ಭಾಷೆ ಬಗ್ಗೆ ನಮ್ಗೆ ಅಗೌರವ ಇಲ್ಲ ಎಲ್ಲ ಆಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಎಲ್ಲ ಭಾಷೆಗಳಿಗೂ ನಮ್ಗೆ ಗೌರವ ಇದೆ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಗೌರವ ಸೊ ಇಷ್ಟನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ರವಿ ಬಸರೂರ್ ಸರು ಆಮೇಲೆ ಪೇ ಪೇಟ ತ್ರಿಕೋಟಿ ಸಾರ ಆಮೇಲೆ ಎಲ್ಲರೂ ಕೂಡ ಬಂದು ನಮಗೆ ಬೆಂಬಲ ನೀಡಿದ್ದೀರಾ ತುಂಬ ಸಂತೋಷ ಆಯಿತು ಸರ್ ನೀವು ಬಂದಿದ್ದಕ್ಕೆ ನಿಮ್ಮ ಹೆಸ್ರು ಕೇಳ್ತಾದ್ರೆ ನಮ್ಗೆ ಒಂಥರ ವೈಬ್ರೇಷನ್ ಬರುತ್ತೆ ಬಾಡಿ ರವಿ ಬಸ್ರೂರ್ ಅಂದರೆ ಸಲಾರು ಕೆ ಜಿ ಎಫ್ ಮಾರ್ಟಿನ್ ಬರೀ ಇಂಥ ಸಿನಿಮಾಗಳೇ ಬರ್ತವೆ ಉಗ್ರಮು ಅದರಲ್ಲಿ ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್ ನೀವು ನಿಜಾಗ್ಲೂ ನಾನೇನಾದರೂ ಎಲ್ಲರೂ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ನಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ ಸುಮ್ಮನೆ ನಮ್ಮ ತಂದೆ ತಾಯಿಗೆ ಬಂದು ಬೇರೆ ಅಪ್ರೋಚ್ ಮಾಡ್ತಾರೆ ಒಂದು ಫಿಲಮ್ ಮಾಡಿಸಿ ಸರ್ ಅಂತೇಳ್ಬಿಟ್ಟು ಈಗ ನಾನು ಬೇಡಪ್ಪ ರಿಯಲ್ ಲೈಫ್ ಬೇಡ ರಿಯಲ್ ಲೈಫ್ ಹೀರೋ ರೀಲಲ್ಲಿ ಬೇಡ ನಾವು ರಿಯಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇನಾದರೂ ನಾನೇನಾದರೂ ಬಂದಿದ್ದರೆ ಸರ್ ಫಸ್ಟು ನಾನು ನಿಮ್ಮ ಆಫೀಸಲ್ಲಿ ಬಂದು ಇವ್ರು ಹೆಂಗ್ ಕೂತ್ಕೊತ ಇದ್ದರೆ ನಿಮ್ಮ ಆಫೀಸಲ್ಲಿ ಬಂದುಬಿಟ್ಟು ಆ ಥರ ಬೆಳಗ್ಗೆಯಿಂದ ಸಾಯಂಕಾಲ ನಿಮ್ಮ ಜೊತೆಲಿ ಕೂತ್ಕೊಂಡು ಒಳ್ಳೆ ಮ್ಯೂಸಿಕ್ ಇಂಡಿಯಲ್ಲೇ ಬೆಸ್ಟ್ ಮ್ಯೂಸಿಕ್ ಬರೋ ಥರ ಮಾಡಿಸ್ಕೊಡ್ತಾಯಿದ್ದೆ ಸರ್ ನಾನು ಅದರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ತಾವೆಲ್ಲ ಬಂದು ಬೆಂಬಲ ನೀಡಿದ್ದಕ್ಕೆ ಎಲ್ಲರೂ ಕೂಡ ಅಹೋ ವಿಕ್ರಮಾರ್ಕಾಗೆ ನಿಮ್ಮ ಸಿನಿಮಾ ಅಂತ ಹೇಳ್ಬಿಟ್ಟು ನೀವೆಲ್ಲ ಬೆಂಬಲ ನೀಡಬೇಕು ಯಾಕಂದರೆ ದೇವಗಿಲ್ ಅವರು ನಮ್ಮ ಜೊತೆಲಿ ಯಾವತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮಗೆ ಬೆಂಬಲ ನೀಡಿ ನಮ್ಮ ಜೊತೆಲಿ ನಿಂತಂಥವರು ಅದಕ್ಕೆ ನಾವು ನಮ್ಮ ಕುಟುಂಬದವ್ರು ಅಂತ ಹೇಳ್ಕೊಂಡು ನಮ್ಮ ಕುಟುಂಬದ ಕಾರ್ಯಕ್ರಮ ನಮ್ಮ ಕುಟುಂಬದ ಸಿನಿಮಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೆಂಬಲ ನೀಡಬೇಕು ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಕನ್ನಡ ಭಾಷೆಯ ಬಗ್ಗೆ ನಿಮ್ಗೆ ಇರುವಂತಹ ಪ್ರೀತಿ ಗೌರವಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ ಅದರ ಜೊತೆಗೆ ಅಪ್ಪ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಬಹುಶಃ ದೇವ್ರು ಭೂಮಿಗೆ ಬಂದು ಹೀಗಿರಬೇಕು ಅಂತ ಹೀಗ್ ಬದುಕ್ಬೇಕು ಅಂತ ತೋರಿಸ್ಕೊಟ್ಟು ವಾಪಸ್ ಹೋದ್ರು ಅಂದ್ರೆ ತಪ್ಪಾಗಲ್ಲ ಸೊ ಈಗ ಎಸ್ ಧನ್ಯವಾದಗಳು ಈಗ ರವಿ ಬಸ್ರೂರು ಸರ್ ಬಹುಶಃ ನಾವೆಲ್ಲರೂ ಕೂಡ ನೋಡಿರ್ತೀವಿ ಅವರ ವ್ಯಕ್ತಿತ್ವ ಹೇಗೆ ಅಂತಂದ್ರೆ ಅದೆಷ್ಟೇ ಹಿಟ್ ಸಿನಿಮಾಗಳನ್ನ ಕೊಡ್ಲಿ ಅವರಲ್ಲಿರುವಂತಹ ವುನಿಯಾ ಇದೆಯಲ್ಲ ಒಂದು ಸಿಂಪ್ಲಿಸಿಟಿ ಇದೆಯಲ್ಲ ಅದು ಖಂಡಿತ ಚೇಂಜ್ ಆಗಿಲ್ಲ ಗ್ರಾಟಿಟ್ಯೂಡ್ ಕೃತಜ್ಞತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವರ ಇತ್ತೀಚೆಗಷ್ಟೇ ಅವರು ಅವ್ರಿಗೆ ರವಿ ಅನ್ನುವಂಥ ಹೆಸರು ಹೇಗ್ ಬಂತು ಅಂತ ಒಂದು ಹೇಳಿದ್ರಲ್ವಾ ಆ ವಿಡಿಯೋ ನೋಡಿರ್ತೀವಿ ಇಂತಹ ಕೃತಜ್ಞತೆ ಬಹುಶಃ ಅವರನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿದೆ ಅಂದ್ರೆ ತಪ್ಪಾಗಲ್ಲ ಸರ್ ನಿಮಗೆ ಖಂಡಿತವಾಗ್ಲು ಈ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತ ಅನ್ಸುತ್ತೆ ಸರ್ ಈ ಸಿನಿಮಾ ಯಾಕಂದ್ರೆ ನಾನು ಸಿನಿಮಾ ಮಾಡಬೇಕಂತ ನಿರ್ದೇಶನ ಒಂದು ಐದು ಸಿನಿಮಾ ಮುಗಿಸಿದ್ದೀನಿ ಆ ಪ್ರತಿ ಸಿನಿಮಾಕ್ಕೆ ನಾನು ಹೊರಟಾವಾಗಲೂ ಆ ಥರದವ್ರು ಒಬ್ಬರೊಬ್ಬರು ಕಣ್ಣಿ ಎದ್ರಿ ಬರ್ತಾ ಇರ್ತಾರೆ ನಾವು ಆ ಟೈಮ್ ಅಷ್ಟೇ ನಾವು ಅಂತ ಸಿನಿಮಾ ಮುಗಿಸಿ ಬಂದಿದ್ವಿ ಆ ಟೈಮಲ್ಲಿ ಇವರು ನಮ್ಮ ಮನೆಗೆ ಬಂದರು ಸೊ ಅವರು ಆ ಹಂಬಲ್ನೆಸ್ಸು ಅದಾದಮೇಲೆ ಸ್ಕ್ರೀನಲ್ಲಿ ನೋಡಿದವಾಗ ಭಯ ಆಗ್ತಾ ಇತ್ತು ಇದೇನು ಈ ಇದೆ ಇವ್ರಿ ಹಿಂಗಿದ್ದಾರೆ ಸಿಂಪಲ್ ಆಗಿ ಅಂತ ಸೊ ಬಂದು ಅವ್ರು ಅಪ್ರೋಚ್ ಆಗಿದ್ದ ರೀತಿ ಅದಾದಮೇಲೆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ಹತ್ರ ಹತ್ರ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ಜನ ಬದುಕ್ತಾರೆ ನಾಲ್ಕು ಸಾವಿರ ಕುಟುಂಬ ಬದುಕುತ್ತೆ ಇದೊಂದೇ ಆ್ಯಂಗಲ್ ನಾನು ನೋಡ್ತಾ ಇರೋದು ಸೊ ಅಷ್ಟು ಜನರು ಒಂದು ಹಂಬಲ್ಲಾಗಿ ಆಗಿ ಬಂದು ಸಿನಿಮಾ ಮಾಡ್ತಾ ಮಾಡ್ತಾ ಇದ್ದೀವಿ ಈ ಥರ ಈ ಥರ ಒಂದು ವಿಭಿನ್ನ ರೀತಿಯಲ್ಲಿ ಟ್ರೈ ಮಾಡಿದ್ದೀವಿ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದವಾಗ ಆ ಆ್ಯಂಗಲಲ್ಲಿ ಇದರಿಂದ ಒಂದಿಷ್ಟು ಜನ ಬದುಕ್ತಾರಲ್ಲ ಇದಕ್ಕೆ ಯಾಕೆ ನಾನು ದಾರಿ ಆಗಬಾರ್ದು ಅನ್ನೋ ಒಂದು ಒಂದೇ ಕಾರಣ ಅದನ್ನು ಇವರು ಹಂತ ಹಂತವಾಗಿ ಹಂತ ಹಂತವಾಗಿ ಸಿನಿಮಾ ಮೇಲೆ ಅವರಿಗಿದ್ದಂಥ ಪ್ರೀತಿ ಈಗ ನಾರ್ಮಲ್ ಆಗಿ ಸಿನಿಮಾ ಆಗೋ ತನಕ ಒಂದು ಮೂಡಿರುತ್ತೆ ಸಿನಿಮಾ ಆದಮೇಲೆ ಇದು ಹೋದ್ರೆ ಸಾಕಪ್ಪ ರಿಲೀಸ್ ಆದರೆ ಸಾಕು ಅಂತ ಇರುತ್ತೆ ಬಟ್ ಫ್ರಮ್ ದ ಬಿಗಿನಿಂಗ್ ಫಸ್ಟ್ ಡೇ ಇಂದ ಅವರಲ್ಲಿ ಇದ್ದಂತ ಎನರ್ಜಿ ಅಂಡ್ ಏನು ಥಿಯೇಟರ್ ರಿಲೀಸ್ ಆಗಿ ಅದು ಓ ಟಿ ಟಿ ಬರೋ ತನಕ ಸೇಮ್ ಎನರ್ಜಿಯಲ್ಲಿ ಇರ್ತಾರೆ ಅವರು ಸೊ ಆ ಎನರ್ಜಿ ಅವ್ರ ಹತ್ರ ಇದೆ ಅದಾದಮೇಲೆ ಹಂಬಲ್ನೆಸ್ ಇದೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಅದು ಆದಮೇಲೆ ನಿರ್ದೇಶಕರು ಸೊ ಅಂದರೆ ಅವರು ಇವ್ರು ಹೇಳಿದಾಗೆ ಇವರು ನೋಡ್ಲಿಕ್ಕೆ ಮಾತ್ರ ಚಿಕ್ಕವರು ಏನು ಜೀವದಲ್ಲಿ ಬಟ್ ಆ ಸ್ಕ್ರೀನ್ ಮೇಲೆ ಅದನ್ನು ಆ ಕ್ಯಾರೆಕ್ಟರ್ನ ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟ್ರನ್ನ ಹೇಗೆ ಜಸ್ಟಿಫಿಕೇಷನ್ ಕೊಟ್ಟು ನಿಲ್ಲಿಸಬೇಕು ಆ ಎಲ್ಲ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ಎಲ್ಲೂ ಅಂತಿರೋ ಅನಿಸ್ತಿರೋ ರೀತಿಯಲ್ಲಿ ಎಕ್ಸ್ಪೆಷಲಿ ನನಗೆ ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಸ್ಪೇಸ್ ಕೊಟ್ಟಂಥ ಒಂದು ಸಿನಿಮಾ ಸೊ ಖಂಡಿತ ಬ ಥಿಯೇಟ್ರಲ್ಲಿ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಈ ಈ ಸಿನಿಮಾ ಮೂಲಕ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನೀವು ಕೇಳ್ತೀರ ಥ್ಯಾಂಕ್ಸ್ ಇಲ್ಲಿ ಕರೆದಿದ್ದಕ್ಕೆ ಹಾಗೆ ಆ ನೀವೆಲ್ಲರೂ ಇವರ ಸಪೋರ್ಟಿಗೆ ಈ ಮಟ್ಟಕ್ಕೆ ಬಂದಿದ್ದಕ್ಕೆ ಇದೇ ರೀತಿ ಈ ಜನರ ಸಪೋರ್ಟ್ ನೂರು ಸಾವಿರ ಆಗಲಿ ಸಾವಿರ ಲಕ್ಷ ಆಗಲಿ ಲಕ್ಷ ಕೋಟಿ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡೋದು ಆ ಕೊನೆಯಲ್ಲಿ ಎಲ್ಲಾ ವೇದಿಕೆಯಲ್ಲಿ ಹೇಳಿದಾಗೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಷ್ಟು ಒಳ್ಳೇದು ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ತಿಯ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಸಂಗೀತ ನಿರ್ದೇಶನ ನಿರ್ದೇಶನವನ್ನು ಕೂಡ ಮಾಡಿದಾರೆ ನಿಮ್ಮ ಮಗ ಕೂಡ ಡೆಬ್ಯೂ ಮಾಡಿದ್ದಾರೆ ಅಭಿರಾಮಚಂದ್ರ ಮೂವಿ ಮೂವಿಲಲ್ವಾ